ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಸದಾ ಭೀಮನ್ ಜೊತೆ ನಿಲ್ಲೋರು ಅಲ್ವಾ? ಇವತ್ ಯಾಕೆ ಭೀಮನ್ನ ಒಂಟಿಯಾಗ್ಬಿಟ್ಟು ಹೋಗ್ತಿದ್ದೀರಾ? ಅಮ್ಮ, ನನ್ ಹೋಗೋದ್ ಒಳ್ಳೇದನ್ನಿಸ್ತಿದೆ. ನಡೀರಿ ರಾಘಣ, ಬಾ ಮೂರ್ತಿ. ಎಂಥ ವಿಪರ್ಯಾಸ! ಭೀಮರಾವ್ ನಿನ್ ಜೊತೆಗಾರ್ರೆ ಬಿಟ್ಟೋಗ್ತಿದ್ದಾರೆ, ಇನ್ ಯಾರ ಜೊತೆ ಯಾರಿಗೋಸ್ಕರ ಹೋರಾಟ ಮಾಡ್ತೀಯಾ? ಈ ರಾಮ್ಜಿಗೋಸ್ಕರನ? ಯಾರ್ ಇರ್ಲಿ ಬಿಡ್ಲಿ, ಹೋರಾಟ ಬಿಡಲ್ಲ. ಕೊನೆಯಲ್ಲಿ ಏಕಾಂಗಿ ಆದ್ರೂ ಹೋರಾಟ ನಿಲ್ಲಲ್ಲ. ನೀವಿಲ್ಲಿವರೆಗೂ ಬಂದಿದ್ದೀರಾ, ನಮ್ ಜೊತೆ ನೀವು ಕೈ ಜೋಡಿಸಿ. ಮಂಚಯ್ಯ, ಅಲ್ಲೇ ನಿಂತಿದ್ಯಾ? ಬಾ ಮುಂದೆ, ಬಿಂದಿಗೆ ಇಡು ಇಲ್ಲಿ. ಬಾ, ಏನ್ ಯೋಚಿಸ್ತಿದ್ಯಾ? ಸರಿಯಾದ ನಿರ್ಧಾರ ತಗೊಂಡಿದ್ದೀರ, ಯಾವತ್ತೂ ಮರಿಬೇಡಿ ಇದನ್ನ. ನಾವು ಒಗ್ಗಟ್ಟಾಗಿದ್ರೆ, ಸಂಘರ್ಷದ ಹಾದಿನ ಜೊತೆಗೆ ಹಿಡಿದ್ರೆ ಗೆಲುವಿನ ಹಾರ ಖಂಡಿತ ನಮ್ದೆ. ನಾವೆಲ್ಲ ಒಂದೇ ಉದ್ದೇಶ ಹಿಡ್ಕೊಂಡು ಇವ್ರ ವಿರುದ್ಧ ನಿಲ್ಲೋಣ. ಖಾಲಿ ಕೂಡ ಇಡ್ತೀರಾ? ಆಯ್ತಾ, ಆಯ್ತಾ ನಿಮ್ ನಾಟಕ? ನಿಮ್ಮ ಈ ನಾಟಕಕ್ಕೆ ನಾನು ಈಗ್ಲೇ ತೆರೆ ಎಳಿತೀನಿ, ಮಣ್ಪಾಲ್ ಮಾಡ್ತೀನಿ. ಒಡಿರಿ ಕೊಡಣ. ಒಡಿರಿ ಕೊಡಣ. ಎಲ್ರು ಬಿಂದಿಗೆನು ಮಣ್ಪಾಲ್ ಆಗುತ್ತೆ. ಇದಕ್ ಜವಾಬ್ದಾರಿ ನಾವಲ್ಲ, ಈ ಭೀಮರಾವ್ ಆಗ್ತಾನೆ. ಭೀಮರಾವ್ ಹಿಂಸೆಗಿಳಿಯಲ್ಲ, ಅವನು ಕೆಟ್ಟವ್ರಿಗೂ ಒಳ್ಳೇದ್ ಬಯಸುವಂತವನು. ಆದ್ರೆ ನಾವಂಗಲ್ಲ,
ಶೀಘ್ರ ಆಗ್ತೀವಿ. ಮಕ್ಕಳ ನಮ್ಗೆ ಎದುರಿಸ್ತಿರೋ ನೋಡ್ತೀರಿ. ಅಲ್ಲೇ ನಿಂತ್ರ ಸರಿ, ಒಂದ್ ಹೆಜ್ಜೆ ಮುಂದಿಟ್ರು ನಾವ್ ಇಲ್ಲೇ ಸತ್ರು ಪರವಾಗಿಲ್ಲ, ಆದ್ರೆ ನಿಮ್ಮಲ್ಲಿ 4 ಜನ ನಾವು ಜೊತೆ ಕರ್ಕೊಂಡೇ ಹೋಗೋದು. ನನ್ ಗುರಿ ತಪ್ಪು ಮಾತೇ ಇಲ್ಲ, ಒಂದ್ ಹೆಜ್ಜೆ ಮುಂದೆ ಇಟ್ರು ಕೂಡ ನನ್ ಗುರಿ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಶಭಾಷ್! ವಾಹ್ ಭೀಮ್ರಾವ್, ಈಗಿಲ್ಲಿ ಹಾಲ್ ಕುಡಿಯೋ ಮಕ್ಕಳೆಲ್ಲ ನಮ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. ಇದೇನಾ ನೀನ್ ನಿನ್ ಜನರಿಗೆ ಹೇಳ್ಕೊಟ್ಟಿರೋದು? ಅದೇನೇನೋ ದೊಡ್ಡ ದೊಡ್ಡ ಆದರ್ಶ ಮಾತಾಡ್ತೀಯ, ಅಹಿಂಸೆ ಪಾಲಿಸೋಣ, ಶಾಂತಿಯಿಂದಿರೋಣ ಇತ್ಯಾದಿ ಇತ್ಯಾದಿ. ಈಗ ನಿನ್ ಕಣ್ ಮುಂದೆನೆ ನಿನ್ ಜನರು ಇಲ್ಲಿ ಹಿಂಸೆಗೆ ನಿಂತಿದ್ದಾರೆ. ಪ್ರಚಂಡ ಮೂರ್ತಿಗಳೇ, ಆತ್ಮ ರಕ್ಷಣೆಗೆ ಹಿಂಸೆ ಅನ್ನೋ ಪಟ್ಟ ಕಟ್ಟಬೇಡಿ. ಹಿಂಸೆಗೆ ಮುಂದಾಗಿದ್ದು ಮೊದಲು ನಿಮ್ಮವರು, ಅದಕ್ಕೆ ಕಿಟ್ಟಿ ಅಣ್ಣ ಮತ್ತೆ ರಾಗಣ್ಣ ಬಂದಿದ್ದು. ನಾನು ಈಗಲೂ ಧೈರ್ಯವಾಗಿ ಹೇಳಬಲ್ಲೆ, ರಾಘಣ್ಣ ಆಗ್ಲಿ ಕಿಟ್ಟಿ ಅಣ್ಣ ಆಗ್ಲಿ ಮೂರ್ತಿ ಆಗ್ಲಿ ಯಾರಿಗೂ ಹಿಂಸೆ ಮಾಡೋಂಥವ್ರಲ್ಲ. ಆದ್ರೆ ಭೀಮರಾವ್, ನಮ್ಮ ಮೇಲೆ ಇವ್ರು ದೊಣ್ಣೆ ಎತ್ತಿದ್ರೆ ನಾವು ದೊಣ್ಣೆ ಬೀಸೋರೆ, ಸುಮ್ಮನೆ ಕೂರೋದಿಲ್ಲ. ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಮುಂದಿನ ಹೆಜ್ಜೆನ ಚೆನ್ನಾಗಿ ಯೋಚನೆ ಮಾಡಿಡಿ. ಭೀಮರಾವ್, ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ಇದಕ್ಕೊಂದು ಪರಿಹಾರ ಸಿಗೋವರೆಗೂ ನಾವೆಲ್ಲರೂ ಇಲ್ಲೇ ಹೀಗೆ ಇರ್ತೀವಿ. ಬನ್ನಿ ರಾಗಣ್ಣ. ಸರಿ, ಇಷ್ಟೊಂದು ಹಠನ ಬಿದ್ದಿರಿ ಮಕ್ಕಳ, ಹೊಟ್ಟೆಗಿಲ್ದೆ ನೀರಿಲ್ದೆ ಇಲ್ಲ ಬಿದ್ದ ಸಾರಿ ಬನ್ನಿ. ಬನ್ನಿ, ಪ್ಲೀಸ್ ಬನ್ನಿ. ಸಬ್ ಎಡಿಟರ್ ಸರ್, ಬನ್ನಿ ನೋಡಿ ಹೇಗೆ ಹಿಂಸೆಗೆ ನಿಂತಿದ್ದಾರೆ ಇವರು. ನಿನ್ನೆ ಇವರೇ ನಿಮ್ಮನ್ನು ಕರ್ಕೊಂಡು ಬಂದಿದ್ರು, ಅದಕ್ಕೆ ನಾನೇ ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದು ಹೇಗೆ ಹಿಂಸೆ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ನ್ಯೂಸ್ ಪ್ರಿಂಟ್ ಮಾಡಬೇಕಲ್ವಾ, ನೋಡ್ಕೊಂಡು ಬರೀರಿ. ಕೆಳಗೇಳಿ ಜನರು ಮೇಲ್ನೋರು ಬಾವಿ ಮುಂದೆ ಗುಂಪು ಕಚ್ಕೊಂಡು ಹಿಂಸೆಗೆ ನಿಂತಿದ್ರು ಅಂತ ಬರೀರಿ. ಇದನ್ನ ಮಾತ್ರ ಮರಿಬೇಡಿ, ಎರಡು ಗುಂಪಿನವ್ರ ಕೈಯಲ್ಲೂ ಲಾಠಿ ಇದೆ ನೋಡಿ. ಈ ಏರಿಯಾ ನನ್ನ ಜೂರಿಸ್ಡಿಕ್ಷನ್ ಅಲ್ಲಿ ಬರೋದ್ರಿಂದ ನಾನು ಇನ್ಸ್ಪೆಕ್ಟರ್ನು ಕರ್ಕೊಂಡು ಬಂದಿದ್ದೀನಿ. ಇಲ್ಲ ಡೇವಿಡ್ ಸರ್, ಈ ಇನ್ಸ್ಪೆಕ್ಟರ್ ಇಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರೇನು ಮಾಡೋದು ಬೇಡ. ಯಾಕೆ ಅಂದ್ರೆ ಈ ವಿಷಯ ಆಡಳಿತಾತ್ಮಕ ವಿಷಯ ಆಗಿಲ್ಲ, ಈಗ ಸಾಮಾಜಿಕ ವಿಷಯ ಆಗಿ ಪರಿವರ್ತನೆಗೊಂಡಿದೆ. ಈ ಸಾಮಾಜಿಕ ವಿಷಯನ ನಾವೇ ಪರಿಹರಿಸ್ಕೋತೀವಿ. ಮತ್ತೀಗ ಎರಡೂ ಗುಂಪಿನವರಿಗೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ, ಇಲ್ಲಿ ಹಿಂಸೆಗೆ ಅವಕಾಶ ಇಲ್ಲ. ನಿಮ್ ನಿಮ್ ಜಾಗದಲ್ಲಿ ಹೆಂಗ್ ನಿಂತಿದ್ದೀರೋ ಹಾಗೆ ನಿಂತ್ಕೊಂಡ್ರೆ ಸರಿ, ಇದಕ್ಕೆ ನಾವು ಯಾರೂ ತೊಂದರೆ ಕೊಡಲ್ಲ. ಆದ್ರೆ ತೊಂದರೆ ನಮಗ್ ತಾನೇ ಇರೋದು. ಅಕಸ್ಮಾತ್ ನಾವು ನಿಂತ ಜಾಗದಲ್ಲಿ ನಿಂತಿದ್ರೆ ಅದರಿಂದ ಇವ್ರಿಗೆ ಯಾವ ತೊಂದರೆನೂ ಇಲ್ಲದೆ ಇರಬಹುದು, ಯಾಕಂದ್ರೆ ಇವ್ರಿಗೆ ನಮ್ಮಂತವ್ರಿಗೆ ತೊಂದರೆ ಕೊಡೋದ್ ಬಿಟ್ರೆ ಹಿಂಗ್ ಯಾವುದೇ ಕೆಲಸ ಇಲ್ಲ. ಆದ್ರೆ ನಮಗ್ ನೀರಿನ ಅವಶ್ಯಕತೆ ಇದೆಯಲ್ವಾ, ನಾವು ಬಾಯರ್ಕೆಲ್ ಒದ್ದಾಡ್ತಿದೀವಲ್ವಾ. ಆ ವಿಷಯ ನಿಮ್ ಕರ್ಮ, ಅದಕ್ಕೆ ಪರಿಹಾರ ಹುಡುಕು. ಬಾಂಬೆಲಿ ನಿಮ್ ಜಾತಿ ಬಾವಿಗಳು ಸಾಕಷ್ಟಿವೆ, ಅಲ್ಲಿಗೆ ಯಾಕೆ ಹೋಗಲ್ಲ ನೀವೆಲ್ಲ? ಡೇವಿಡ್ ಸರ್, ನಮಗೂ ಈ ವಿಷಯ ಗೊತ್ತಿದೆ, ಆದ್ರೆ ನನ್ನ ಮಗ ಪ್ರಶ್ನೆ ಮಾಡಿರೋದು ಪ್ರತಿ ಸಲ ಪ್ರತಿ ಪರಿಸ್ಥಿತಿಯಲ್ಲೂ ನೀವು ಹೇಳ್ದಂಗೆ ನಿಮ್ಮ ರಸ್ತೆ ನಮಗಾಗಿ ಕಾದಿರುತ್ತೆ, ಅದೇ ರಸ್ತೆ ನಾವು ಹೋಗ್ಬೇಕು ಅಂತ. ಇದೊಂದ್ಸಲ ನಿಮ್ಮ ರೀತಿಯಲ್ಲಿ ನಡ್ಕೊಳಕ್ ಆಗಲ್ಲ,
ಡೇವಿಡ್ ಸರ್, ಇವತ್ತೇನಾದರೂ ನಾವು ನೀವು ಹೇಳಿದ ರೀತಿಯಲ್ಲಿ ನಡ್ಕೊಂಡ್ರೆ ಇದರ ಪರಿಣಾಮನ ನಮ್ಮ ಮುಂದಿನ ಪೀಳಿಗೆ ಅನುಭವಿಸಬೇಕಾಗುತ್ತೆ. ನಾವಿಲ್ಲಿಂದ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೀರು ತಗೊಂಡು ಹೋಗೋ ಹಾಗಿದ್ರೆ ಇದೇ ಬಾವಿಯಿಂದ ತಗೊಂಡು ಹೋಗ್ತೀವಿ. ಭಾಷಣ 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 ಬಿಟ್ರೆ ಬೇರೇನು ಬರಲ್ವ ಭೀಮರಾವ್? ನಮ್ಗಿನ್ನೂ ಅರ್ಥ ಆಗ್ತಾ ಇಲ್ಲ ನಿಮ್ಗಿರೋದ್ ಎಂತ ದಾಹನಪ್ಪ? ಅದು ಈ ಬಾವಿ ನೀರ್ ಮಾತ್ರ ತಣಿಸೋ ದಾಹ? ಹೇಳೋ ಇದೆಂತ ದಾಹ ನಿಮ್ದು? ಈ ಬಾವಿಲಿ ಈ ಬಾವಿ ನೀರ್ ಮಾತ್ರ ತಣಿಸೋ ಅಂಥದ್ದು ದಾಹ ಅಲ್ಲ ನರೋತ್ತಮ್ ಜೋಶಿ ಅವರೇ, ಹಂಬಲ ಇದು. ನಿಮಗೆ ಸಮಾನವಾಗಿರುವ ಹಂಬಲ, ನಿಮ್ಮಷ್ಟೇ ಘನತೆ ಸಂಪಾದಿಸೋ ಹಂಬಲ, ಸಮಾಜದಲ್ಲಿ ಗೌರವ ಸಂಪಾದಿಸೋ ಹಂಬಲ. ಒಂದು ಬಾವಿ ಎಲ್ಲ ಜಾತಿ ಜನರಿಗೂ ಸೇರ್ಬೇಕು ಅನ್ನೋ ಹಂಬಲ, ಪ್ರತಿ ರಸ್ತೆ ಎಲ್ಲರಿಗೂ ಸಲ್ಲಬೇಕು ಅನ್ನೋ ಹಂಬಲ. ಮುಂದೆ ಯಾವುದೇ ಇನ್ಸ್ಪೆಕ್ಟರ್ ಆಗ್ಲಿ, ಯಾವುದೇ ಡೇವಿಡ್ ಅಂಥವರು ನಮ್ಮನ್ನ ಕಡೆಗಾಣಿಸಬಾರ್ದು ಅನ್ನೋ ಹಂಬಲ. ನಾಳೆ ಪೇಪರಲ್ಲಿ ಇದು ಖಂಡಿತ ಅಚ್ಚಾಗುತ್ತೆ, ಭೀಮರಾವ್ ಅನ್ನೋ ವ್ಯಕ್ತಿ ಹೇಳಿದ ಮಾತುಗಳಿವು ಅಂತ. ಸರ್, ಇದನ್ನು ಅಚ್ಚ ಮಾಡಿ, ಈ ಜನರು ಈ ಬಾವಿಯಿಂದ ನೀರು ತಗೊಳಕ್ ಬಿಡ್ತಿಲ್ಲ ಅಂತ. ಪ್ರಿಂಟ್ ಮಾಡ್ಬೇಕನ್ನೋದೇನೋ ಇದೆ, ಆದ್ರೆ ಅಚ್ಚ ಮಾಡ್ಸಕ್ ಸಾಧ್ಯ ಇಲ್ಲ, ಯಾಕಂದ್ರೆ ದಂಗೆ ಕಾರಣ ಆಗ್ಬಹುದು. ಇವರು ನಿಮ್ ಸಹಾಯಕ್ ನಿಲ್ತಿಲ್ಲ ಈಗ. ಭೀಮಾ, ರಾಮ, ಅವತ್ತು ನೀವೇ ಹೇಳ್ತಾ ಇದ್ರಲ್ಲ, ದ ಪೆನ್ ಇಸ್ ಮೈಟಿಯರ್ ದನ್ ದ ಸ್ವರ್ಡ್. ಯುವರ್ ಸ್ವರ್ಡ್. ಈಗೇನ್ ಮಾಡ್ತೀರಾ? ಈಗಲೂ ನನ್ನ ಮಾತು ಕೇಳಿ ಬನ್ನಿ, ಹೋಗೋಣ. ನಾವೆಲ್ಲರೂ ಹೋಗಿ ನಮ್ಮ ಜಾತಿಯವರು ಉಪಯೋಗಿಸೋ ಬಾವಿ ನೋಡ್ಕೊಳ್ಳೋಣ. ಇವರೇ ನಮಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ಯಾರು ಮಾಡಕ್ ಸಾಧ್ಯ? ನಂಜುಡಣ್ಣ, ಎಡಿಟರ್ ಸಾಹೇಬ್ರು ದಂಗೆ ಆಗುತ್ತೆ ಅಂತ ಯಾಕೆ ಹೇಳಿದ್ದು ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಅಯ್ಯೋ, ಮುಂದೇನು ನಿಂತಿದಾರಲ್ಲ ಅವ್ರನ್ನೇ ಕೇಳು, ನಮ್ಮನ್ನ ಯಾಕೆ ಕೇಳ್ತೀಯ? ಅವ್ರನ್ನ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ಕಾರಣ ನಾನೇ ಹೇಳ್ತೀನಿ. ಯಾಕಂದ್ರೆ ಸರಗ್ ಗೊತ್ತಿದೆ, ನಾಳೆ ದಿನ ಏನಾದರೂ ದಿನಪತ್ರಿಕೆಯಲ್ಲಿ ಎರಡು ಜಾತಿಯವರು ದೊಣ್ಣೆ ಕೋಲು ಹಿಡ್ಕೊಂಡು ಎದುರಾಗಿ ನಿಂತಿದ್ದಾರೆ ಅನ್ನೋ ಸುದ್ದಿ ಅಚ್ಚಾದ್ರೆ ಇವರಂತವರು ದಂಗೆ ಎಬ್ಸೋದಕ್ಕೆ ಅಂತಾನೆ ಬೀದಿಗಿಳಿತಾರೆ. ಆದ್ರೆ ನಮ್ಮ ಜಾತಿಯಲ್ಲಿರೋ ನಿಮ್ಮಂತವರು ಬೀದಿಗಿಳಿದ್ರು ಕೂಡ ನಮ್ಮನ್ ಕುಕ್ಸೋದಕ್ಕೆ ಇಳಿದಿರ ಅಷ್ಟೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ, ಮುಂದೊಂದಿನ ಖಂಡಿತ ಬಂದೇ ಬರುತ್ತೆ. ಎರಡೂ ಜಾತಿಯವರು ಸಮಾನವಾಗಿ ಒಂದೇ ರೀತಿ ಒಂದೇ ಸ್ಥರದಲ್ಲಿ ಏಕಿ ಶಕ್ತಿ ಜೊತೆಗೆ ಹೋರಾಟ ಮಾಡೋ ಕಾಲ ಬರುತ್ತೆ. ಮತ್ತೆ ಆ ದಿನ ಯಾವುದೇ ಸಬ್ ಎಡಿಟರ್ ಕೂಡ ಇಂಥ ಸುದ್ದಿ ಹಾಕೋದಕ್ಕೆ ಹೆದರ್ಕೊಳ್ಳಲ್ಲ. ಯಾಕಂದ್ರೆ ಒಂದು ಸುದ್ದಿ ಯಾರನ್ನೋ ಬೀದಿಗಿಳಿಸಿ ದಂಗೆ ಮಾಡೋ ತರ ಮಾಡಬಾರ್ದು. ಮಿಸ್ಟರ್ ಎಡಿಟರ್, ನಿಮಗೆ ಈ ನಾಟಕ ನೋಡೋ ಆಸೆ ಇದ್ರೆ ನೋಡ್ಬೋದು, ಇಲ್ಲ ಹೊರಡ್ಬೋದು. ಸರ್, ದಯವಿಟ್ಟು ನೀವು ಇಲ್ಲಿಂದ ಹೊರಡಿ, ನಮ್ಮ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ನಾವು ಹೋರಾಡ್ತೀವಿ, ಗೆಲ್ತೀವಿ ಕೂಡ. ಹೋಗಿ ಬನ್ನಿ ಸರ್. ನೀವು ರಾಮ್ಜಿ, ನೀವು ಹೋರಾಟಕ್ ನಿಂತ್ರೆ ಒದೆ ತಿನ್ನೋದಂತೂ ಖಚಿತ. ಹೋರಾಡ್ಬೇಕಾ? ದೇವೇಂದ್ರ, ಪ್ರಕಾಶ, ನಮ್ ಜನರಿಗೆಲ್ಲ ಒಂದು ಕೂಟನ ಏರ್ಪಡಿಸಿ
ನಾವು ಇಲ್ಲೇ ಇರ್ತೀವಿ. ಆನಂದ, ನಿನ್ಗೇನು ಆಗಿಲ್ಲ ತಾನೆ? ನಾನು ಹುಷಾರಾಗಿದ್ದೀನಿ. ಭೀಮ ಇನ್ನೂ ಬರಲೇ ಇಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಆನಂದ, ನಿನ್ಗೇನು ಆಗಿಲ್ಲ ತಾನೆ? ಹಾತೆ, ನಾನು ಚೆನ್ನಾಗೇ ಇದ್ದೀನಿ. ನಾನು ಹುಷಾರಾಗಿಲ್ಲ ಅತ್ತೆ. ಈಗಲೇ ಎಲ್ಲರೂ ಒದ್ದಾಡ್ತಿದ್ದಾರೆ, ನನಗಿನ್ನೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಏನಾಯ್ತು ಲಕ್ಷ್ಮಿ? ನೀರಲ್ಲಿ ಒಂದು ತೊಟ್ಟು ಸಿಗ್ಲಿಲ್ಲ ಅತ್ತೆ, ಯಾರು ಕೊಡ್ಲಿಲ್ಲ. ನಮ್ ಜಾತಿಯವರು, ಮೇಲ್ ಜಾತಿಯವರು ಯಾರು ಕೂಡ ನೀರ್ ಕೊಡ್ಲಿಲ್ಲ. ಆಡಳಿತ ಮಾಡೋರು ಎಲ್ರಿಗೂ ಹೆದರ್ಸ್ ಕೂಡಿಸಿದ್ದಾರೆ. ನಮಗೊಂದ್ ವೇಳೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತೇವೆ ಅಂತ ಹೆದರಿಸಿದ್ದಾರೆ. ಲಕ್ಷ್ಮಿ, ಏನ್ ಪರವಾಗಿಲ್ಲ, ನಾನು ಹುಷಾರಾಗಿದ್ದೀನಿ. ವಠಾರದಲ್ಲಿ ಎಲ್ಲರೂ ನೀರಿಲ್ಲದೆ ಒದ್ದಾಡ್ತಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ ಅಷ್ಟೇ ಬಿಡು. ನನಗೇನು ಆಗಲ್ಲ, ನಾನು ಚೆನ್ನಾಗಿದ್ದೀನಿ. ಆನಂದ, ಏನಾಗ್ತಿದೆ? ಚೆನ್ನಾಗಿದ್ದೀನಿ ಅತ್ತೆ, ಏನಿಲ್ಲ, ಹಾಗೆ ಕೆಮ್ಮಂತು ಅಷ್ಟೆ. ಅತ್ತೆ, ನಾನು ಮಾಮ ಭೀಮಾವಗೆ ಬರಕ್ಕೆ ಹೇಳ್ತೀನಿ. ಲಕ್ಷ್ಮಿ ಬೇಡ, ಭೀಮ ಈಗಾಗಲೇ ಯೋಚನೆ ಮಾಡ್ತಾ ಇರ್ತಾನೆ. ನೀನು ಹೋಗಿ ನನ್ನ ಬಗ್ಗೆ ಹೇಳಿದ್ರೆ ಅವನು ಇನ್ನಷ್ಟು ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾನೆ. ನನ್ನಿಂದ ಭೀಮಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಲಕ್ಷ್ಮಿ. ಅದಕ್ಕೆ ನೀನು ನೀನೆಲ್ಲೂ ಹೋಗೋದು ಬೇಡ, ಗೊತ್ತಾಯ್ತಾ? ಲಕ್ಷ್ಮಿ, ಲಕ್ಷ್ಮಿ. ಆನಂದ, 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 ಲಕ್ಷ್ಮಿ ಭೀಮನ್ ಸಹಾಯದಿಂದ ಹೇಗಾದರೂ ನೀರು ತಗೊಂಡು ಬರ್ತಾಳೆ. ನೀನ್ ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ. ದೊಡ್ಡ ಸಾಹೇಬ್ರೇ, ಇದು ನಮ್ಮ ಸಂಸ್ಕೃತಿ ಅಂದ್ರೆ ಎಲ್ಲರೂ ಒಟ್ಟ ಕೂತು ಊಟ ಮಾಡೋ ಸಂತೋಷನೇ ಬೇರೆ. ಅಯ್ಯೋ, ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳಿ, ಶ್ರೀಮಂತರ ಮನೆ ಊಟದ ರುಚಿ ನೋಡಿ. ಚಂಡಮೂರ್ತಿಗಳೇ, ರುಚಿಕರವಾದ ಊಟ, ಊಟದ ನಂತರ ಈ ತಣ್ಣಗಿನ ನೀರು, ಸ್ವರ್ಗಕ್ಕೆ ಮೂರೇ ಗೇಣು ಪ್ರಚಂಡಮೂರ್ತಿಗಳೇ. ಪ್ರಚಂಡ ಮೂರ್ತಿಗಳೇ, ನಿಮ್ಮ ಈ ಒಣ ಪ್ರತಿಷ್ಠೆನ ಡೇವಿಡ್ ಅವ್ರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಒಂದು ಕಡೆ ಜನ ಬಾಯಾರಿಕೆಯಲ್ಲಿ ಸಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ನೀವು ನಮ್ಮನ್ನ ಪ್ರಚೋದಿಸೋದಕ್ಕೆ ಬಾವಿ ಮುಂದೆ ಊಟ ಮಾಡಿಸ್ತಾ ಇದ್ದೀರಲ್ಲ ನೀವು. ರಾಮ್ಜಿ, ಅದಕ್ಕೆ ಈ ಊಟ ರುಚಿಯಾಗಿರೋದು. ನೀವು
ಯಾಕೆ ಕೂತಿದ್ದೀರಾ? ತೊಲ್ಗೆ ಇಲ್ಲಿಂದ. ತೊಲ್ಗೆ ತೊಲ್ಗೆ. ಭೀಮ್ ಬಾವ, ಏನಾಯ್ತದಕ್ಕೆ? ಅವ್ರ ಆರೋಗ್ಯ ತುಂಬಾ ಹದಗೆಡ್ತಿದೆ. ಬೇಗ ಬನ್ನಿ. ಕೇಳಿಸ್ಕೊಳ್ರಪ್ಪ, ಕೇಳಿಸ್ಕೊಳ್ಳಿ. ಒಳ್ಳೆ ನೆಪ ಸಿಕ್ತು ಈ ಪಲಾಯನವಾದಿಗೆ. ಪ್ರತಿ ಸಲ ಹೀಗೆ ಮಾಡೋದು ನೋಡ್ತೀರಿ. ಬೇಕಾದ್ರೆ ಇಲ್ಲಿ ನಿಂತು ನಾವು ತಿನ್ನೋದನ್ನ ಕುಡಿಯೋದನ್ನ ನೋಡಕ್ಕಾಗ್ತಿಲ್ಲ. ಆದ್ರೇನು ಮಾಡೋದು, ಪೊಳ್ಳು ಸ್ವಾಭಿಮಾನ, ಪೊಳ್ಳು ಸ್ವಾಭಿಮಾನ ಇಲ್ಲಿಂದ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅವನನ್ನ. ಆದ್ರೆ ಈಗ ಸಿಕ್ತು ನೋಡಿ, ಒಳ್ಳೆ ನೆಪ.